ಪರೋಕ್ಷವಾಗಿ ಲಾಕ್ಡೌನ್ ಇಲ್ಲ ಎಂದ ಸಿಎಂ. ಲಾಕ್ಡೌನ್ ಬದಲು ಪರ್ಯಾಯ ಕ್ರಮಗಳ ಬಗ್ಗೆ ಚಿಂತನೆ. ರಾಜ್ಯದಲ್ಲಿ ಲಾಕ್ಡೌನ್ ಬದಲು ಟಫ್ ರೂಲ್ಸ್ ಫಿಕ್ಸ್. ಈಗಷ್ಟೇ ಆರ್ಥಿಕ ಸಂಕಷ್ಟದಿಂದ ರಾಜ್ಯ ಚೇತರಿಸಿಕೊಳ್ತಾ ಇದೆ, ಮತ್ತೆ ಲಾಕ್ಡೌನ್ ಆದ್ರೆ ಜನರಿಗೆ ಕಷ್ಟವಾಗುತ್ತೆ ಅಂತ ಹೇಳಿದ್ದಾರೆ ಸಿಎಂ. ಅಲ್ಲಿಗೆ ಪರೋಕ್ಷವಾಗಿ ಲಾಕ್ಡೌನ್ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ. ಆದ್ರೆ ಜನ ಎಚ್ಚರಿಕೆಯಿಂದ ಇರಬೇಕು ಅಂತಲೂ ಹೇಳಿದ್ದಾರೆ. ತಜ್ಞರು ಏನು ಹೇಳ್ತಾರೆ ಅನ್ನೋದನ್ನ ಕೇಳಬೇಕಾಗುತ್ತೆ. ರಾಜ್ಯದಲ್ಲಿ ಒಮಿಕ್ರಾನ್ ಕೂಡ ಜಾಸ್ತಿ ಆಗ್ತಾ ಇದೆ, ಜನರ ಸಹಕಾರ ಕೂಡ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸಿಎಂ ಬೊಂಬಾಯಿ. ಲಾಕ್ಡೌನ್ ಬದಲು ಪರ್ಯಾಯ ಕ್ರಮಗಳ ಬಗ್ಗೆ ಸರ್ಕಾರ ಚಿಂತನೆ ನಡೆಸುತ್ತಾ ಇದೆ. ಲಾಕ್ಡೌನ್ ಬದಲು ಟಫ್ ರೂಲ್ಸ್ ಅನ್ನು ರಾಜ್ಯದಲ್ಲಿ ಜಾರಿಗೆ ತರಲಾಗುತ್ತೆ. ಸ್ಪೋರ್ಟ್ಸ್ ಈಗಿರುವಂತದ್ದು ಮತ್ತು ಮುಂದೆ ಈ ಟ್ರೆಂಡ್ ಹೆಂಗಿರುತ್ತೆ ಅನ್ನುವಂಥದ್ದು ಅವ್ರದ್ದೇನೋ ಒಂದು ಕ್ಯಾಲ್ಕುಲೇಷನ್ ಇದೆ, ಅವೆಲ್ಲ ಅದರ ಅನುಗುಣವಾಗಿ ನಾವು ಮಾಡಬೇಕು. ಆದರೆ ಒಂದು ಮಾತು ಹೇಳೋಕ್ಕೆ ಇಚ್ಛೆಪಡ್ತೇನೆ, ಈ ಎರಡು ಅಲೆಗಳ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿ ಭಾಳಷ್ಟು ಹಿಂಜರಿತಾಗಿತ್ತು, ಈಗ ಆರ್ಥಿಕ ಸುಧಾರಣೆ ಆಗ್ತಾಯಿದೆ. ಇವತ್ತು ಆರ್ಥಿಕತೆ ಚಟುವಟಿಕೆಗಳು ಕೂಡ ನಡೀಬೇಕು ಮತ್ತು ಸುರಕ್ಷತೆಯ ಕ್ರಮಗಳನ್ನು ಕೂಡ ತೆಗೆದುಕೋಬೇಕು. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಚಿಂತನೆ ಇದೆ. ಅದಕ್ಕೆ ಈಗ ಜನರ ಸಹಕಾರ ಕೂಡ ಭಾಳ ಅಗತ್ಯ ಇದೆ. ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಕ್ರಮಗಳನ್ನು ತೆಗೆದುಕೊಳ್ಳುವಾಗ ಜನರ ಸಹಕಾರ ಕೊಟ್ಟರೆ ಖಂಡಿತವಾಗೂ ಭಾಳಷ್ಟು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇದೆ. ಕೋವಿಡ್ ನಾಮ್ಸ್ ಏನಿದೆ ಜನರು ಪರಿಪಾಲನೆ ಮಾಡಬೇಕು ಅಂಥೇಳಿ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ಸ್ಪೋರ್ಟ್ಸು ಈಗಿರುವಂಥದ್ದು ಮತ್ತು ಮುಂದೆ ಈ ಟ್ರೆಂಡ್ ಹೆಂಗಿರುತ್ತೆ ಅನ್ನುವಂಥದ್ದು ಅವ್ರದ್ದೇನೋ ಒಂದು ಕ್ಯಾಲ್ಕುಲೇಷನ್ ಇದೆ, ಅವೆಲ್ಲ ಅದರ ಅನುಗುಣವಾಗಿ ನಾವು ಮಾಡಬೇಕು. ಆದರೆ ಒಂದು ಮಾತು ಹೇಳೋಕ್ಕೆ ಇಚ್ಛೆಪಡ್ತೇನೆ, ಈ ಎರಡು ಅಲೆಗಳ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.